ಕನ್ನಡ ಕತೆ ಇವತ್ತಿನ ವಿಡಿಯೋನಲ್ಲಿ ನಾವು ಕಣ್ಣಿ ಮದಂ ಅನ್ನೋ ತಮಿಳ್ ಮೂವಿನ ನೋಡೋಣ ಈ ಮೂವಿ ಸ್ಟೋರಿ ನಮ್ ರಿಯಲ್ ಸ್ಟೋರಿಗೆ ಸ್ವಲ್ಪ ಹತ್ರದಲ್ಲಿ ಇದ್ದಂಗೆ ಅನ್ಸುತ್ತೆ ಆದ್ರೆ ಸಖತ್ ಟ್ವಿಸ್ಟ್ ಗಳಿಂದ ಕೂಡ್ಕೊಂಡಿರತ್ತೆ ಸ್ವಂತ ಮಗನೇ ತನ್ನ ತಂದೆಯನ್ನ ನಡು ರೋಡಿನಲ್ಲಿ ನಿಲ್ಲಿಸಿ ಚಾಕುವಿನಿಂದ ಚೂರಿ ಸಾಯಸ್ಬಿಡ್ತಾನೆ ಅದರಿಂದ ಸ್ಟೋರಿನ ಎಣ್ಣವರೆಗೂ ಕೇಳಿ ಆ್ಯಂಡ್ ಮೂವಿ ಸ್ಟೋರಿ ಇಷ್ಟ ಆದ್ರೆ ಕೆಳಗಿರುವ ಲೈಕ್ ಬಟನ್ ಪ್ರೆಸ್ ಮಾಡಿ ಸೊ ಮೂವಿ ಸ್ಟೋರಿ ನೋಡೋಕ್ಕಿಂತ ಮುಂಚೆ ಫ್ಯಾಕ್ಟ್ ಆಫ್ ದ ಡೇ ಕೂಡ ನೋಡ್ಕೊಂಡು ಬರೋಣ ಬನ್ನಿ ನೀವೆಲ್ಲರೂ ಗೋಲ್ಡನ್ ಫಿಶ್ನ ನೋಡಿರ್ತೀರಾ ಅದು ತುಂಬ ಸುಂದರವಾಗಿ ಹೊಳಿತಾ ಕಾಣಿಸುತ್ತೆ ಒಂದು ವೇಳೆ ನೀವು ಆ ಗೋಲ್ಡನ್ ಫಿಶ್ನ ಕತ್ತಲಿರೋ ರೂಮ್ನಲ್ಲಿ ನಲ್ಲಿ ಅದು ತನ್ನ ಹೊಳಪನ್ನು ಕಳ್ಕೊಳ್ಳುತ್ತಂತೆ ಅದರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ಗೋಲ್ಡನ್ ಫಿಶ್ ಇರುವ ಅಕ್ವೇರಿಯಂ ಇದ್ದರೆ ಅದನ್ನು ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಂಗೆ ಬಿಡಿ ಸೊ ನಮ್ ಸ್ಟೋರಿನ ಸ್ಟಾರ್ಟ್ ಮಾಡೋಣ ಬನ್ನಿ ಕರ್ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಒಬ್ಬ ಹುಡುಗನ ತೋರಿಸ್ತಾರೆ ತನ್ನ ಹೆಸರು ಅನ್ಬು ಅವಳು ತನ್ನ ಲೈಫ್ ನಲ್ಲಿ ತುಂಬಾ ಕಷ್ಟ ಪಡ್ತಾ ಆಟೋನ ಓಡಿಸ್ತಾ ಇರ್ತಾನೆ ಹಾಗೆ ತುಂಬಾ ಒಳ್ಳೆ ಹುಡುಗ ಅನ್ಬುಗೆ ಬೆಸ್ಟ್ ಫ್ರೆಂಡ್ ಒಬ್ಬನಿದ್ದಾನೆ ತನ್ನ ಹೆಸರೇ ಶಂಕರ್ ಹಾಗೆ ಇವರಿಬ್ರು ಕೆಲಸ ಮಾಡ್ಕೊಂತ ಇದ್ದ ಊರಿಗೆ ಕಾರ್ತಿಕನ ಹುಡುಗ ತನ್ನ ಲವರ್ನ ಕರ್ಕೊಂಡು ಬರ್ತಾನೆ ತನ್ನ ಹೆಸರು ಮಲಾರ್ ವಿಷ್ಣು ಆಟೋ ಓಡಿಸ್ತಾ ಇರೋದ್ರಿಂದ ಬಂದ ಮೇಲೆ ಅವ್ರು ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ತಿಳ್ಕೊಂಡು ಅವ್ರನ್ನಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ಬಂದ್ಬಿಡ್ತಾನೆ ಬಟ್ ಕಾರ್ತಿಕ್ ಅದೇ ಊರಿನಲ್ಲಿ ಮಾರಿ ಅನ್ನೋ ದೊಡ್ಡ ವ್ಯಕ್ತಿಯನ್ನ ನಂಬ್ಕೊಂಡು ಅಲ್ಲಿಗೆ ಬಂದಿರ್ತಾನೆ ಅದರಿಂದ ಮಾಲಿ ಕೂಡ ಅವ್ರಿಗೆ ಹೆಲ್ಪ್ ಮಾಡಿ ಅವ್ರು ಇರೋದಿಕ್ಕೆ ಒಂದು ಮನೆಯನ್ನು ನೋಡಿ ತೋರಿಸ್ತಾನೆ ಆದರೆ ಮಾರಿಗೆ ಮೊದಲಿನಿಂದ ಮಲಾರ್ ಅಂದರೆ ಇಷ್ಟ ಆಗ್ತಾ ಇರ್ತಾಳೆ ಅದರಿಂದ ಅವಳನ್ನ ನೋಡಿದ ಮೇಲಿಂದಲೂ ಬೇರೆ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ ಅದನ್ನು ನೋಡಿ ಭಯ ಇನ್ನೊಂದು ಆಪ್ಷನ್ ಇಲ್ಲದೆ ಅಲ್ಲೇ ಇರ್ತಾರೆ ಮಲಾರ್ ಕಡಿಮೆ ಜಾತಿಯಿಂದ ಬಂದಿರೋ ಹುಡುಗಿ ಅದರಿಂದ ಕಾರ್ತಿಕ್ ಅವರು ಒಳ್ಳೆ ಸ್ಟ್ಯಾಂಡರ್ಡ್ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮಲಾರ್ ಅವ್ರ ಮನೆ ಹತ್ರಕ್ಕೆ ಹೋಗಿ ಜಗಳ ಮಾಡ್ತಾರೆ ಆದ್ರೂ ಕೂಡ ಕಾರ್ತಿಕ್ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಆಮೇಲೆ ಕಾರ್ತಿಕ್ ಅವ್ರ ಫ್ರೆಂಡ್ಸ್ ನ ಹೊಡೆದು ಕೊನೆಗೂ ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಇನ್ನೊಂದ್ ಕೆಲವು ಜನ ಎಲ್ಲ ಸೇರ್ಕೊಂಡು ಆ ಊರಿಗೆ ಹೋಗ್ತಾರೆ ಕಾರ್ತಿಕ್ ಮನೆಯಿಂದಾದರೆ ಓಡಿ ಬಂದಿರ್ತಾನೆ ಆದ್ರೆ ಸ್ವಲ್ಪ ಕೂಡ ರೆಸ್ಪಾನ್ಸಿಬಿಲಿಟಿ ಇರಲ್ಲ ಅದರಿಂದ ಮಲರ್ ತುಂಬಾ ಹೆದರ್ಕೊಂತಾಳೆ ಹಾಗೆ ತನಗೆ ತುಂಬಾ ಹೊಟ್ಟೆ ಹಶ್ವಾಗ್ತಾ ಆಗ್ತಾ ಇದೆ ಅಂತ ಹೇಳ್ತಾಳೆ ಅದಕ್ಕೆ ಕಾರ್ತಿಕ್ ಅಯ್ಯೋ ಮಲರ್ ನೀನು ಅಳ್ಬೇಡ ನಿನಗೆ ತಿನ್ನೋದಕ್ಕೆ ಏನಾದರೂ ತಗೊಂಡು ಬರ್ತೀನಿ ಅಂತ ಹೇಳಿ ಎದ್ದು ಹೊರಗಡೆಗೆ ಹೋಗ್ತಾನೆ ಆಗ ಅನ್ಬು ಕಾರ್ತಿಕ್ನ ಅಲ್ಲಿ ನೋಡ್ತಾನೆ ಮನೆಯವ್ರನ್ನ ಕೇಳಿದಾಗ ಅವರು ಕೂಡ ಹೊಸದಾಗಿ ಇಲ್ಲೇ ರೆಂಟ್ ಗಿರ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ ಇನ್ನೊಂದು ಕಡೆ ಕಾರ್ತಿಕ್ ಅವರ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಮಾವ ಅದೇ ಊರಿಗೆ ಬಂದು ಕಾರ್ತಿಕ್ ಗಾಗಿ ಹುಡುಕ್ತಾ ಇರ್ತಾರೆ ಹಾಗೆ ಅವರು ಬಂದು ಅನುಭವನ ಕೇಳ್ದಾಗ ಅವನು ಆ ಫೋನ್ ತಗೊಂಡು ಕಾರ್ತಿಕ್ನ ನೆನಪಿಡೀತಾನೆ ಇವನ್ನ ನಾನೇ ಡ್ರಾಪ್ ಮಾಡಿದ್ದೆ ಅಂತ ಹೇಳಿ ಬೇರೆ ಅಡ್ರೆಸ್ ಹೇಳಿ ಅಲ್ಲಿಂದ ಕಳಿಸ್ಬಿಡ್ತಾನೆ ಇದನ್ನೆಲ್ಲ ನೋಡಿದ ಅನ್ಬುಗೆ ಡೌಟ್ ಬಂದು ಕಾರ್ತಿಕ್ ಹತ್ರಕ್ಕೆ ಹೋಗಿ ಏನ್ ನಡೀತಾ ಇದೆ ಅಂತ ಕೇಳ್ತಾನೆ ಆಗ ಕಾರ್ತಿಕ್ ಮಾತಾಡ್ತಾ ನಾನು ಮಲ ಪ್ರೀತಿ ಮಾಡ್ಕೊಂಡಿದ್ವಿ ಕಾಲೇಜ್ ಡೇಸ್ ಇಂದಾನು ಆದ್ರೆ ಮನೆಯಲ್ಲಿ ಯಾರು ಒಪ್ಕೊಂಡಿರಲಿಲ್ಲ ಅದರಿಂದ ಅಲ್ಲಿಂದ ಓಡಿ ಬಂದ್ಬಿಟ್ವಿ ನಮ್ ಫ್ಯಾಮಿಲಿ ಸ್ವಲ್ಪ ದೊಡ್ಡದಿರೋದ್ರಿಂದ ಒಂದೆಡೆ ನಾವು ಅವ್ರ ಕೈ ಸಿಕ್ಕಿದ್ರೆ ನಮ್ನ ಸಾಯಿಸ್ಬಿಡ್ತಾರೆ ಅದರಿಂದ ನಾವು ಅವ್ರಿಗೆ ತಪ್ಸ್ಕೊಂಡ್ ತಿರುಗ್ತಾ ಇದೀವಿ ಅಂತ ಹೇಳ್ತಾನೆ ಈ ಕಥೆಯನ್ನು ಕೇಳಿದ ಅನ್ಬು ಮತ್ತೆ ಹುಷಾರಾಗಿ ಇರಿ ಅಂತ ಹೇಳಿ ಇವ್ರಿಗೆ ಅಡ್ವೈಸ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ ಒಂದಿನ ಅನ್ಬು ಲಾರ್ ಜೊತೆ ಮಾತಾಡ್ತಾ ಇರ್ತಾನೆ ಅದನ್ನ ನೋಡಿ ಗಾಬರಿ ಆಗಿದ್ದ ರಾಣಿ ಅವಳು ಕೂಡ ಆಟೋ ಡ್ರೈವರೇ ಅದರಿಂದ ಹೋಗಿ ಶಂಕರ್ನ ಕೇಳ್ತಾಳೆ ಆಕ್ಚುಲಿ ರಾಣಿ ಅನ್ಬುನ ಲವ್ ಮಾಡ್ತಾ ಇರ್ತಾಳೆ ಅದರಿಂದನೆ ಶಂಕರ್ ಅಲ್ಲಿ ಏನ್ ನಡೆದಿದೆ ಅಂತ ಎಲ್ಲ ಹೇಳ್ತಾನೆ ಇನ್ನು ಅನ್ಬು ಬಗ್ಗೆ ನೋಡ್ಕೊಂಡ್ರೆ ಅವನು ಒಂದು ದೊಡ್ಡ ಫ್ಯಾಮಿಲಿಯಿಂದ ಬಂದಿದ್ದ ಹುಡುಗ ಒಳ್ಳೆ ಫ್ಯಾಮಿಲಿ ಇರುತ್ತೆ ಹಾಗೆ ಆ ಊರಿಗೆಲ್ಲ ಅವ್ರ ಅಪ್ಪನೇ ದೊಡ್ಡ ಮನುಷ್ಯರಾಗಿರ್ತಾರೆ ಆದ್ರೆ ಅಣ್ಬು ಅವರ ಅಕ್ಕ ಕಡಿಮೆ ಜಾತಿಗೆ ಸಂಬಂಧಪಟ್ಟಿದ್ದ ಹುಡುಗನ್ನ ಪ್ರೀತಿಸಿ ಮನೆಯಲ್ಲಿ ಒಪ್ಕೊಂಡಿಲ್ಲ ಅಂತ ಹೇಳಿ ಓಡೋಗಿ ಮದ್ವೆ ಮಾಡ್ಕೊಂತಾಳೆ ಈ ವಿಷಯ ತಿಳ್ಕೊಂಡಿದ್ದ ಅಣ್ಬು ಅವರ ಅಮ್ಮ ನೇನ್ ಹಾಕೊಂಡು ಅಂತ ಅನ್ಕೊಂಡಿರ್ತಾರೆ ಅವ್ರ ಪ್ರಾಣಕ್ಕೆ ಏನು ತೊಂದರೆ ಆಗಲ್ಲ ಆದ್ರೆ ಅವರು ಕೋಮಾಗಿ ಹೋಗ್ಬಿಟ್ಟಿರ್ತಾರೆ ಇದರಿಂದಾನೆ ತುಂಬಾ ಕೋಪ ಮಾಡ್ಕೊಂಡಿದ್ದ ಅನ್ಬು ಅವರ ಅಪ್ಪ ಕಡಿಮೆ ಜಾತಿಯವ್ರನ್ನ ಮದುವೆ ಮಾಡ್ಕೊಂಡಿದ್ದಕ್ಕೆ ನಡು ರೋಡಿನಲ್ಲೇ ಅವ್ರನ್ನ ಸಾಯಿಸ್ಬಿಡ್ತಾನೆ ಅದರಿಂದ ಅವರ ಅಪ್ಪ ಜೈಲ್ಗೆ ಹೋಗ್ತಾರೆ ಎಲ್ಲ ನಾಶ ಆಗ್ಬಿಡುತ್ತೆ ಅನ್ಬು ಅವರಪ್ಪನ ಅಪ್ಪನ ನಲ್ಲಿ ಇಟ್ಟಿದ್ದ ಊರ್ನಲ್ಲೇ ಅವನ್ ಹತ್ರವಾಗಿ ಇರತ್ತೆ ಅಂತ ಆಟೋ ಓಡಿಸ್ಕೊಂತ ಇರ್ತಾನೆ ಈ ವಿಷಯವನ್ನ ತಿಳ್ಕೊಂಡಿದ್ದ ರಾಣಿ ಕೂಡ ಸ್ವಲ್ಪ ನೋವು ಪಡ್ತಾಳೆ ಇನ್ನೊಂದ್ ಕಡೆ ಕಾರ್ತಿಗೆ ಕೂಡ ಈ ಊರ್ನಲ್ಲಿ ಯಾವ ರೀತಿಯಾದ ಜಾಬ್ ಸಿಗಲ್ಲ ಅದರಿಂದ ತನ್ನ ಮೈ ಮೇಲೆ ಇದ್ದ ಬಂಗಾರವನ್ನ ಮಾರ್ಕೊಂಡು ಅವ್ರು ತಿನ್ನೋಕೆ ನದಿ ತಂದ್ಕೊಂತ ಇರ್ತಾರೆ ಕಾರ್ತಿಕ್ ಮೊದ್ಲೆ ದೊಡ್ಡ ಮನೆಯಿಂದ ಬಂದಿರೋ ಹುಡುಗ ಅದರಿಂದ ಅವನು ತನ್ನಗಷ್ಟೇ ನೋಡ್ಕೊಂಡಿರ್ತಾನೆ ಆದ್ರೆ ಬೇಸಿಕ್ ನೀಡ್ ಏನ್ ಬೇಕು ಅಂತ ಅವನಿಗೆ ಗೊತ್ತಿರಲ್ಲ ಅದರಿಂದ ಬರಬೇಕಾದ್ರೆ ಅವನು ಬಾಡಿ ಸ್ಪ್ರೇ ತಂದ್ಕೊಂಡಿರ್ತಾನೆ ಆದ್ರೆ ಊಟ ಮಾಡೋದಕ್ಕೆ ಅಕ್ಕಿ ತಗೊಂಡ್ ಅದನ್ನ ನೋಡಿ ನೋಪಟ್ಟ ಮಲರ್ ಹೀಗಾದ್ರೆ ಹೆಂಗೆ ನಿನ್ನ ಹತ್ರ ಇದ್ದ ಬಂಗಾರವನ್ನ ಮಾರ್ಕೊಂಡೆ ನಾವು ತಿಂತ ಇರೋದು ಆದ್ರೆ ನಾವ್ ಬದುಕ್ಬೇಕು ಅಂದ್ರೆ ಸಾಕಾಗಲ್ಲ ನಿನ್ ಜಾಬ್ ಮಾಡ್ಬೇಕು ಇವಾಗಾದ್ರೂ ಹೋಗಿ ಏನಾದ್ರೂ ಕೆಲಸ ಹುಡ್ಕೋ ಅಂತ ಹೇಳಿ ತನ್ಗೆ ಬುದ್ಧಿವಾದ ಹೇಳ್ತಾಳೆ ಕಾರ್ತಿಕ್ ಊರೆಲ್ಲ ಓಡಾಡಿದ್ರು ಅವನಿಗೆ ಒಬ್ರು ಕೂಡ ಕೆಲ್ಸ ಕೊಡಲ್ಲ ಇನ್ನು ಇನ್ನೊಂದು ಆಪ್ಷನ್ ಇಲ್ದೆ ಅವನು ಒಂದು ಹೋಟೆಲ್ಗೆ ಹೋಗಿ ಕೆಲ್ಸ ಮಾಡ್ತಾ ಇರ್ತಾನೆ ಅದನ್ನ ನೋಡಿದ್ದ ಅನ್ಬು ಅವನ ಹೀಗಾದ್ರೆ ನೀನ್ ಹೇಗ್ ಅಂತ ಹೇಳಿ ಪೆಟ್ರೋಲ್ ಬಂಕ್ ನಲ್ಲಿ ಒಂದು ಕೆಲಸ ಕೊಡಿಸ್ತಾನೆ ಅದರಿಂದ ಕಾರ್ತಿಕ್ ತುಂಬಾ ಕಷ್ಟ ಬಿದ್ದು ಅಲ್ಲೇ ಕೆಲಸ ಮಾಡ್ತಾ ಇರ್ತಾನೆ ಹಾಗೆ ಅವನಿಗೆ ಬಂದಿರೋ ಫಸ್ಟ್ ಮಂತ್ ಸ್ಯಾಲ್ರಿ ತಗೊಂಡ್ ಬಂದು ಮಲಾರ್ಗೆ ಕೊಡ್ತಾನೆ ಅದು ಕೂಡ ಐನೂರು ರೂಪಾಯಿ ಒಂದಿನ ಕಾರ್ತಿಕ್ ಅನ್ಬು ಅವ್ರ ಜೊತೆ ಎಣ್ಣೆ ಕುಡಿಯಿತಾ ಮಲಾರ್ ತುಂಬಾ ಒಳ್ಳೆ ಹುಡುಗಿ ಆದ್ರೆ ಅವಳನ್ನ ನಾನು ಚೆನ್ನಾಗಿ ನೋಡ್ಕೊಳಕ್ ಆಗ್ತಾ ಇಲ್ಲ ತಪ್ಪೆಲ್ಲ ನಂದೆ ಅಂತ ಹೇಳಿ ನೋವನ್ನ ಪಡ್ತಾ ಇರ್ತಾನೆ ಅದನ್ನ ಕೇಳ್ಸ್ಕೊಂಡಿದ್ದ ಅನ್ಬು ಮತ್ತೆ ಮಲಾರ್ ಕೂಡ ನೋ ಪಡ್ತಾರೆ ಆಮೇಲೆ ಮಲಾರ್ ಅವನ್ನ ಅರ್ಥ ಮಾಡ್ಕೊಂಡು ಆಮೇಲಿಂದ ಚೆನ್ನಾಗಿ ನೋಡ್ಕೊಂತ ಇರ್ತಾಳೆ ಅವಾಗೆ ಅನ್ಬು ಹಬ್ಬ ಬರ್ತಾ ಇದೆ ಅಂತ ಹೇಳಿ ಮನೆಗೆ ಹೊರಡ್ತಾನೆ ಇನ್ನು ಅವನು ಊರಿಗೆ ಹೊರಡ್ಬೇಕಾದ್ರೆ ಕಾರ್ತಿಕ್ ಗೆ ಕೆಲವೊಂದು ದುಡ್ಡು ಹಾಗೂ ತನ್ನ ಗಾಡಿಯನ್ನ ಕೊಟ್ಟು ನೀನು ಮಲಾ ನಾಲ್ಕು ದಿನ ಹೊರಗಡೆ ಓಡಾಡ್ ಬನ್ನಿ ಅಂತ ಹೇಳಿ ಅಲ್ಲಿಂದನು ಊರಿಗೆ ಹೊರಡ್ಬಿಡ್ತಾನೆ ಇನ್ನ ಬೈಕ್ಗೂ ಕೈಯಲ್ಲಿ ಇರೋದ್ರಿಂದ ಅವನು ಕೂಡ ಮಲಾರ್ ಕೂರಿಸ್ಕೊಂಡು ಪ್ಲೇಸಸ್ ಎಲ್ಲಾ ತೋರಿಸಿ ಕರ್ಕೊಂಡು ಬರ್ತಾನೆ ಬಟ್ ಕಾರ್ತಿಕ್ ಬೈಕ್ ರೈಡಿಂಗ್ ಅಂದ್ರೆ ತುಂಬಾ ಇಷ್ಟ ಅವನು ತುಂಬಾ ಸ್ಪೀಡ್ ಆಗಿ ಡ್ರೈವ್ ಮಾಡ್ತಾನೆ ಹಾಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಸಡನ್ ಆಗಿ ಮುಂದ್ಗಡೆ ಒಂದು ಆಟೋ ಬಂದ್ಬಿಡತ್ತೆ ಅದರಿಂದ ಆಕ್ಸಿಡೆಂಟ್ ಆಗುತ್ತೆ ಈ ಆಕ್ಸಿಡೆಂಟ್ ನಲ್ಲಿ ಕಾರ್ತಿಕ್ ತುಂಬಾ ಸೀರಿಯಸ್ ಆಗುತ್ತೆ ಅದರಿಂದ ಮಲಾರ್ ಅವ್ನ ಕರ್ಕೊಂಡೋಗಿ ಹೋಗಿ ಹಾಸ್ಪಿಟಲ್ಗೆ ಜಾಯಿನ್ ಮಾಡಿಸ್ತಾಳೆ ಎರಡು ದಿನಗಳ ಆಗಿದ್ಮೇಲೆ ಡಾಕ್ಟರ್ಸ್ ಕಾರ್ತಿಕ್ ಇವಾಗ ಚೆನ್ನಾಗಿದೆ ಇನ್ನ ಸ್ವಲ್ಪ ಟೈಮ್ ಕೊಟ್ಟರೆ ಬೇಗ ಎದ್ದೋಡಾಡ್ತಾನೆ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಅನ್ಬು ಊರ್ನಿಂದ ಮನೆಗ್ ಬರ್ತಾನೆ ಆದ್ರೆ ಅಲ್ಲಿ ಗಾಡಿ ಇಲ್ದೇ ಇರೋದ್ರಿಂದ ಡೌಟ್ ಆಗಿ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿರ್ತಾನೆ ಅವಾಗಿಯೇ ಅಲ್ಲಿಗೆ ಪೊಲೀಸರು ಬಂದು ಮಲರ್ನ ಹಾಸ್ಪಿಟಲ್ ಗೆ ಬರೋದಕ್ಕೆ ಹೇಳ್ತಾರೆ ಅದನ್ ಕೇಳಿದ ಮಲರ್ ಕಾರ್ತಿಕ್ ಗೆ ಏನಾಗಿರ್ಬೋದು ಅಂತ ಹೆದರ್ಕೊಂಡು ಅಳ್ತಾ ಇರ್ತಾಳೆ ಕೂಡ ಮ್ಯಾಟ್ರ್ ಸರಿಯಾಗಿ ಗೊತ್ತಾಗಿರಲಿಲ್ಲ ಅದರಿಂದ ಗಾಬರಿಯಿಂದ ಹಾಸ್ಪಿಟಲ್ಗೆ ಕರ್ಕೊಂಡೋಗ್ತಾನೆ ಈ ಕಡೆ ಹಾಸ್ಪಿಟಲ್ ಆತ್ರ ಆಲ್ರೆಡಿ ಕಾರ್ತಿಕ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿರ್ತಾರೆ ಅಲ್ಲಿ ಮಲಾರ ನೋಡಿದ ತಕ್ಷಣ ಅವರೆಲ್ಲರೂ ಒಳ ಮೇಲೆ ಬಿದ್ದು ತುಂಬಾ ದಾರುಣವಾಗಿ ಹೊಡಿತಾರೆ ಕಾರ್ತಿಕ್ ಸತ್ತು ಹೋಗೋದು ಮಲಾರ್ಗೆ ತುಂಬಾನೇ ನೋವು ಕೊಡುತ್ತೆ ಅಟ್ಲೀಸ್ಟ್ ಕೊನೆಯದಾಗಿ ಅವನ ಮುಖಾನ್ನ ಕೂಡ ಮಲಾರ್ಗೆ ತೋರ್ಸಲ್ಲ ಇದನ್ನೆಲ್ಲ ನೋಡ್ತಾ ಇದ್ದ ಅನ್ಬು ತುಂಬಾನೇ ನೋ ಪಡ್ತಾನೆ ಇನ್ನ ಕಾರ್ತಿಕ್ ಯೋಚನೆ ನಲ್ಲಿ ಇದ್ದ ಮಲಾರ್ಗೆ ಅದರಿಂದ ಹೊರಗಡೆ ಬರೋಕೆ ಆಗ್ತಾ ಇರಲ್ಲ ಬಟ್ ಅನ್ಬು ಕೂಡ ನಾನು ಆ ಗಾಡಿ ಕೊಟ್ಟಿದ್ದಕ್ಕೆ ಕಾರ್ತಿಕ್ ಸತ್ತೋಗಿದ್ದೇನೆ ಹೋಗಿದ್ದೇನೆ ಅಂತ ಗಿಲ್ಟ್ ಫೀಲ್ ಆಗ್ತಾ ಇರ್ತಾನೆ ಬಟ್ ಅನ್ಬು ಮಲ್ಕೊಂಡಿದ್ದಾಗ ಅವನ್ಗೆ ಕನ್ಸು ಮಲಾರ್ ನೆನ್ ಹಾಕೊಂಡಿದ್ದ ಹಾಗೆ ಕನ್ಸು ಬೀಳತ್ತೆ ಅದರಿಂದ ಮನೆಗೆ ಹೋಗಿ ನೋಡಿದಾಗ ಅವಳ ಅಲ್ಲೇ ಕುತ್ಕೊಂಡು ನನ್ ಸತ್ ಹೋಗಲ್ಲ ಯಾಕಂದರೆ ಕಾರ್ತಿಕ್ ನೆನಪುಗಳೆಲ್ಲ ಈ ಮನೆಯಲ್ಲೇ ಇದ್ದಾವೆ ನಾನು ಬದುಕೇ ಇರ್ತೀನಿ ಅಂತ ಹೇಳ್ತಾಳೆ ಇಷ್ಟರಲ್ಲಿ ಬೆಳಿಗ್ಗೆ ಮಾರಿ ಬಂದು ಮಲಾರ್ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದಾನೆ ಯಾಕಂದ್ರೆ ಮುಂಚೆಯಿಂದ ಮಲಾರ್ ಅಂದ್ರೆ ಇವ್ನ್ಗೆ ಇಷ್ಟ ಅದಕ್ಕೆ ಅನ್ಬು ಅವರು ಒಪ್ಕೊಳ್ಳೋದಿಲ್ಲ ಜಗಳ ಮಾಡ್ತಾರೆ ಅದರಿಂದ ಮನೆ ಓನರ್ ಇತರ ಜಗಳ ಆದ್ರೆ ನೀವ್ ಕೂಡ ಮನೆ ಖಾಲಿ ಮಾಡಿ ಹೋಗಿ ಅಂತ ಅನ್ಬೋ ಅವ್ರಿಗೆ ಹೇಳ್ತಾರೆ ಇನ್ನ ಇವ್ರಿಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅವ್ಳಿಗೆ ಏನೊಂದ್ ಮನೆ ನೋಡ್ಬೇಕು ಅಂತ ಎಲ್ಲ ಹುಡುಕ್ತಾ ಇರ್ತಾರೆ ಆದ್ರೆ ಯಾವ ಪ್ರಯೋಜನ ಕೂಡ ಇರಲ್ಲ ಇನ್ನು ಕೊನೆಗೂ ಯುವ ಫ್ರೆಂಡ್ ಒಂದ್ ಮನೆ ಸಿಕ್ಕಿದೆ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗ್ತಾನೆ ಮಲರ್ ಪರಿಸ್ಥಿತಿ ಹೇಳಿದ್ರೆ ಅವ್ರಿಗೆ ಯಾರು ಮನೆ ಕೊಡಲ್ಲ ಅದರಿಂದ ಅನ್ಬು ಮತ್ತೆ ಮಲರ್ ಇಬ್ರು ಮದ್ವೆ ಮಾಡ್ಕೊಂಡಿದ್ದಾರೆ ಅಂತ ಸುಳ್ಳು ಹೇಳಿ ಆ ಮನೆಯನ್ನ ಕೊಡಿಸ್ತಾರೆ ಅದರಿಂದ ಅನ್ಬು ಮಲಾರ್ನ ಅಲ್ಲಿ ಹುಷಾರಾಗಿ ಇರೋಕೆ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಆದ್ರೆ ಎರಡು ದಿನಗಳವರೆಗೂ ಕೂಡ ಮಲಾರ್ ಡೋರ್ ಓಪನ್ ಮಾಡೋದೇ ಇಲ್ಲ ಅದರಿಂದ ಓನರ್ಗೆ ಡೌಟ್ ಬಂದು ಅಲ್ಲಿಗೆ ಹೋಗಿ ನೋಡ್ತಾರೆ ಅಲ್ಲಿ ಮಲಾರ್ ಅವಳ ಬಾಡಿನಲ್ಲಿ ಶಕ್ತಿನೇ ಇರಲ್ಲ ಅಳ್ತಾನೆ ಕುತ್ಕೊಂಡಿರ್ತಾಳೆ ಅದನ್ನ ನೋಡಿದ ಓನರ್ ಬೇಗ ಊಟವನ್ನ ತಗೊಂಡ್ ಬಂದು ಅವಳಿಗೆ ಹೊಡೆದು ತಿನ್ನಿಸ್ತಾರೆ ಆಮೇಲೆ ಅನ್ಬು ಅನ್ನ ಕರೆದು ಆತರ ಹುಡುಗಿಯನ್ನು ಒಂಟಿಯಾಗಿ ಬಿಟ್ಟು ಅಂತ ಹೇಳಿ ಬೈತಾರೆ ಅದಕ್ಕೆ ಅನ್ಬು ನಾವಿಬ್ಬರು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೀವಿ ಮನೆಯಲ್ಲಿ ಇದ್ ಬಗ್ಗೆ ಗೊತ್ತಿಲ್ಲ ನಮ್ ಫ್ಯಾಮಿಲಿ ಮೆಂಬರ್ಸ್ ನಮ್ಮನ್ನ ಹುಡುಕ್ತಾ ಇಲ್ಲೇ ಓಡಾಡ್ತಾ ಇದ್ದಾರೆ ಅದರಿಂದ ಮನ ಅವ್ರಿಗೆ ಕಾಣಿಸ್ಬಾರ್ದು ಅಂತ ಇಲ್ಲೇ ಬಿಟ್ಟು ಹೋಗಿದ್ದೀನಿ ಅಂತ ಹೇಳ್ತಾನೆ ಆ ಮಾತುಗಳನ್ನ ಕೇಳಿದ ಮನೆ ಓನರ್ ಅದಕ್ಕೆ ನೀವೇನು ಹೆದರ್ಕೋಬೇಡಿ ಯಾರ್ ಬಂದ್ರು ನಾನು ನೋಡ್ಕೊತೀನಿ ನೀನು ಇಲ್ಲೇ ಇರು ಅಂತ ಹೇಳಿ ಅನ್ಬುನ ಅಲ್ಲೇ ಇರಿಸ್ತಾಳೆ ಇನ್ನು ಇವನ್ ಇನ್ನೊಂದು ಆಪ್ಷನ್ ಇಲ್ಲದೆ ಅವಾಗ ಹೊರಗಡೆ ಬರ್ತಾ ಇರ್ತಾನೆ ಇನ್ನು ಅಲ್ಲೇ ಇರ್ತಾನೆ ಬಟ್ ಅವರಿಬ್ರು ಲವರ್ಸ್ ಅಲ್ಲ ಅಂತ ಗೊತ್ತಿಲ್ಲದೆ ಇರೋ ಓನರ್ ಮಾತ್ರ ಅನ್ಬುನವರ್ ಗಡೆಗೆ ಹೋಗಕ್ಕೆ ಬಿಡೋದಿಲ್ಲ ಮನೆಯಲ್ಲೇ ಕೂಡಾಕ್ತಾ ಇರ್ತಾಳೆ ಆನ್ ಅದರ್ ಹ್ಯಾಂಡ್ ಕಾರ್ತಿಕ್ ಅವ್ರ ಮಾಮಾ ಕೂಡ ಅದೇ ಊರಿನಲ್ಲಿ ನಲ್ಲಿ ಅವನ್ ಹುಡುಕ್ತಾ ಇರ್ತಾರೆ ಇವ್ನ್ ಟೆನ್ಷನ್ ಗಳಾಗಿದ್ದಾವೆ ಅಂತ ಅಂದ್ರೆ ಮತ್ತೆ ಓನರ್ ಅವ್ರ ಫೋನ್ ಮಾಡಿ ಬೇಗ ಹಾಸ್ಪಿಟಲ್ ಬಾ ಅಂತ ಹೇಳಿ ಕರೀತಾರೆ ಅಲ್ಲಿಗೋಗಿ ನೋಡಿದ್ರೆ ಮಲರ್ ಪ್ರೆಗ್ನೆಂಟ್ ಅಂತ ಹೇಳ್ತಾರೆ ಹಾಗೆ ಅವಳು ಹುಟ್ಟೋ ಮಗುವಿಗೆ ಸಾಕ್ಷಿ ಸಿಗ್ನೇಚರ್ ಹಾಕ್ಬೇಕು ಅಂತ ಕೇಳ್ತಾರೆ ಇದನ್ನೆಲ್ಲ ನೋಡಿದ ಮಲಾರ್ಗೆ ನೋವಾಗತ್ತೆ ಆದ್ರೆ ಈ ಮಗು ಅವಳಿಗೆ ಬೇಕೇ ಬೇಕು ಅಂತ ಹಠ ಹಿಡ್ದು ಅಲ್ಲಿವರೆಗೂ ನನ್ಗೆ ಹೆಲ್ಪ್ ಮಾಡಿ ಆಮೇಲೆ ನನ್ನ ದಾರಿನ ನೋಡ್ಕೊಂತೀನಿ ಅಂತ ಅನ್ಬುನ ಕೇಳಿದ್ದಕ್ಕೆ ಅವನು ಸರಿ ಅಂತಾನೆ ಅಂಡ್ ಓನರ್ ಅವರು ಕೂಡ ಮಲಾರ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಅವಳಿಗೆ ಶ್ರೀಮಂತ ಮಾಡ್ತಾರೆ ಇನ್ನು ಎಲ್ಲ ಚೆನ್ನಾಗೆ ನಡೀತಾ ಇದೆ ಅಂತ ಅನ್ಕೊಂಡಷ್ಟ್ರಲ್ಲಿ ಅನ್ಬು ಅವರ ಅಮ್ಮನ್ಗೆ ಸಡನ್ ಆಗಿ ಸೀರಿಯಸ್ ಆಗುತ್ತೆ ಅದರಿಂದ ಅವರ ಅಪ್ಪನ ಹೇಗಾದ್ರೂ ಜೈಲಿಂದ ಹೊರಗಡೆ ಕರ್ಕೊಂಡು ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡು ಕರ್ಕೊಂಡು ಹೋಗ್ತಾನೆ ಇನ್ನ ಮಲಾರ್ ಜೊತೆ ಕೂಡ ನನ್ ಮನೆಗ್ ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಕಾರ್ತಿಕ್ ಅವರ ಮಾವ ಅದೇ ಏರಿಯಾಗೆ ಬಂದು ಅವ್ರಿಗಾಗಿ ಹುಡುಕ್ತಾ ಇರ್ತಾನೆ ಅದನ್ನ ನೋಡಿ ಎದ್ಕೊಂಡಿದ್ದ ಅನ್ಬು ಮನೆಗ್ ಹೋಗ್ತಾನೆ ಆದ್ರೆ ಮಲಾರ್ ಅಲ್ಲಿ ಸತ್ ಹೋಗಿ ಕಾಣಿಸ್ತಾಳೆ ಅದನ್ನ ನೋಡಿದ ಅನ್ಬುಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಕುತ್ಕೊಂಡ್ ಆಳ್ತಾ ಇರ್ತಾನೆ ಅವನ ಶಬ್ದಗಳನ್ನ ಕೇಳಿಸ್ಕೊಂಡಿದ್ದ ಓನರ್ ಅವರು ಕೂಡ ಅಲ್ಲಿಗೆ ಬಂದು ಅಳ್ತಾ ಇರ್ತಾರೆ ಅನ್ಬು ಕಾರ್ತಿಕ್ ಅವ್ರ ಮಾವನೇ ಬಂದು ಮಲರ್ನ ಸಾಯಿಸಿರ್ಬೋದು ಅಂತ ಅನ್ಕೊಂಡಿರ್ತಾನೆ ಆದ್ರೆ ಅಷ್ಟರಲ್ಲಿ ಓನರ್ ಮಾತಾಡ್ತಾ ನಾನು ತಪ್ಪು ಮಾಡ್ಬಿಟ್ಟೆ ನಡೆದಿದ್ ವಿಷಯ ಎಲ್ಲ ಹೇಳ್ತಾಳೆ ಅನ್ಬು ಅವರಪ್ಪ ಜೈಲಿನಿಂದ ರಿಲೀಸ್ ಆಗಿದ್ದಾರೆ ಅಂತ ಗೊತ್ತಾಗದೆ ಇದ್ದ ಓನರ್ ಅವರು ಯೂರಿಪರ್ನ ಕ್ಷಮಿಸಿ ಮಾತಾಡಿಸೋದಕ್ಕೆ ಬಂದಿದ್ದಾರೆ ಅಂತ ಅನ್ಕೊಂಡು ನಿಮ್ಮ ಮಗ ಕಡಿಮೆ ಕುಲದ ಹುಡುಗಿಯನ್ನ ಮದುವೆ ಮಾಡ್ಕೊಂಡಿದ್ರು ನೀವು ದೊಡ್ಡ ಮನಸ್ಸಿಂದ ಅವಳನ್ನ ಕ್ಷಮಿಸ್ಬಿಟ್ರಿ ಅಂತ ಹೇಳ್ತಾಳೆ ಆಲ್ರೆಡಿ ಅನ್ಬು ಅವರಪ್ಪ ಕಡಿಮೆ ಜಾತಿ ಅವ್ರನ್ನ ಮದುವೆ ಜೈಲಿಗೆ ಹೋಗಿರ್ತಾನೆ ಈ ವಿಷಯ ತಿಳಿದು ಮಲರ್ನ ಕೂಡ ಚಾಕುವಿಂದ ಚೂರಿ ಸಾಯಿಸ್ಬಿಡ್ತಾನೆ ಇನ್ನ ಈ ವಿಷಯ ತಿಳ್ಕೊಂಡಿದ್ದ ಅನ್ಬು ಅದೇ ಚಾಕುವನ್ನ ತಗೊಂಡು ಹೋಗಿ ತನ್ನ ಅಪ್ಪನತ್ರ ಹತ್ರ ನಿಂತ್ಕೊಂಡು ಯಾಕೆ ಇಷ್ಟು ಕ್ಯಾಸ್ಟ್ ಹುಚ್ಚು ಅಂತ ಹೇಳಿ ಅವನ ಚಾಕುವನ್ನ ತಗೊಂಡು ಅವನ ಚುಚ್ಚಿ ಸಾಯಸ್ಬಿಡ್ತಾನೆ ಅದರಿಂದ ಅನ್ಬು ಜೈಲ್ಗೆ ಹೋಗ್ತಾನೆ ಹೇಳ್ಬೇಕಂದ್ರೆ ಅವನು ಮಲರ್ನ ಕಾಪಾಡಬೇಕು ಅಂತ ಅನ್ಕೊಂಡು ಅವನ್ನೇ ಇಷ್ಟಪಡ್ತಾ ಇದ್ದ ರಾಣಿ ಪ್ರೀತಿನ ಕೂಡ ಬೇಡ ಅನ್ಕೊಂಡಿರ್ತಾನೆ ಅವನಿಗೆ ಯಾರು ಸಂಬಂಧ ಇಲ್ಲದೆ ಇದ್ದ ಲವರ್ಸ್ ಪ್ರೀತಿಯನ್ನು ಕಾಪಾಡೋದಕ್ಕೆ ಅವನ ಲೈಫನ್ನೇ ಅವನು ಸ್ಯಾಕ್ರಿಫೈಸ್ ಮಾಡ್ದಾನೆ ಇಲ್ಲಿಗೆ ಈ ಮೂವಿ ಸ್ಟೋರಿ ಎಂಡ್ ಆಗುತ್ತೆ ತುಂಬಾ ಹಾರ್ಟ್ ಟಚಿಂಗ್ ಸ್ಟೋರಿ ನೀವು ಪ್ರೀತಿ ಮಾಡೋದು ದೊಡ್ಡದಲ್ಲ ನಿಮ್ಮ ಪ್ರೀತಿಯನ್ನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ರೆಸ್ಪೆಕ್ಟ್ ನಿಂದ ನೋಡೋದೇ ದೊಡ್ಡದು ನನ್ನ ಎಕ್ಸ್ಪ್ರೆಶ್ ನಿಮ್ಗೆ ಇಷ್ಟ ಆದರೆ ಕೆಳಗಿರೋ ಲೈಕ್ ಕೂಡ ನನ್ನ ಪ್ರೆಸ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ ಸೊ ಆಂಟಿಲ್ ದನ್ ಸ್ಟೇಟು ಯೋನ್ ಥ್ಯಾಂಕ್ ಯು